ಜೈಲಿನಿಂದ ಬಿಡುಗಡೆಯಾದ ಬಳಿಕ ಜನಾರ್ದನ ರೆಡ್ಡಿ ಒಂದು ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಅದರ ಜೊತೆಗೆ ವಕೀಲರ ಜೊತೆಗೆ ಭಾರೀ ಪ್ರಮಾಣದಲ್ಲಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ, ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಗಾಲಿ ಜನಾರ್ದನ ರೆಡ್ಡಿ. ಏನೋ ರೆಡ್ಡಿ ಬಂಧನದ ಹಿಂದೆ ರಾಜಕೀಯ ಇದೆ, ರಾಜಕೀಯ ಷಡ್ಯಂತ್ರ ಇದೆ ಅನ್ನುವಂಥದ್ದನ್ನ ನಿನ್ನೆ ಜನಾರ್ದನ್ ರೆಡ್ಡಿ ಸ್ವತಃ ಆರೋಪಿಸಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರ ಜೊತೆಗೆ ಕಳೆದ ಒಂದು ಗಂಟೆಯಿಂದಲೂ ಕೂಡ ಜನಾರ್ದನ ರೆಡ್ಡಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಕೋರ್ಟ್ಗೂ ಹಾಜರಾಗದೆ ಮನೆಯಲ್ಲಿಯೇ ಕುಳಿತು ವಕೀಲರ ಜೊತೆಗೆ ಚರ್ಚೆ ನಡೆಸ್ತಾ ಇದ್ದಾರೆ ರೆಡ್ಡಿ. ಗಣಿ ಕೇಸ್ ವಿಚಾರದಲ್ಲಿ ಸಿಬಿಐ ಕೋರ್ಟ್ಗೆ ಇವತ್ತು ಹಾಜರಾಗಬೇಕಿತ್ತು ಜನಾರ್ದನ್ ರೆಡ್ಡಿ, ಆದರೆ ಇಂದು ಕೋರ್ಟಿಗೂ ಕೂಡ ಹಾಜರಾಗದೆ ರೆಡ್ಡಿ ವಕೀಲರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ, ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಮನೆಯಲ್ಲಿ ಔತಣಕೂಟ ಇದೆ, ರೆಡ್ಡಿಯವರ ಮನೆಯಲ್ಲಿ ಔತಣಕೂಟವನ್ನು ಏರ್ಪಡಿಸಲಾಗಿತ್ತು. ಇದೇ ವೇಳೆ ರೆಡ್ಡಿ ಭೇಟಿಗೆ ಆಗಮಿಸಿದ್ದಾರೆ ರೆಡ್ಡಿ ಆಪ್ತ ಶ್ರೀರಾಮುಲು. ಬೆಂಗಳೂರಿನ ಪಾರ್ಜಾತ ನಿವಾಸದಲ್ಲಿ ಆಯೋಜನೆ ಮಾಡಿರುವಂತಹ ಔತಣಕೂಟ ಇದು. ಈಗಾಗಲೇ ಕಲಬುರಗಿ, ಬಳ್ಳಾರಿ ಸೇರಿದಂತೆ ಬಹುತೇಕ ಬೇರೆ ಬೇರೆ ಭಾಗಗಳಿಂದ ರೆಡ್ಡಿ ಆಪ್ತರು ಜೊತೆಗೆ ಅವರ ಬೆಂಬಲಿಗರು ಬಂದು ಅವರನ್ನು ಭೇಟಿಯಾಗಿ ಒಂದಷ್ಟು ಚರ್ಚೆ ನಡೆಸ್ತಾ ಇದ್ದಾರೆ. ಇನ್ನು ರೆಡ್ಡಿ ಅವರ ಆಪ್ತ ಗೆಳೆಯ ಶ್ರೀರಾಮುಲು ಕೂಡ ಜನಾರ್ದನ ರೆಡ್ಡಿಯವರನ್ನು ಭೇಟಿಯಾಗೋದಕ್ಕೆ ಅಂತ ಹೇಳಿ ಪಾರ್ಜಾತ ಅಪಾರ್ಟ್ಮೆಂಟ್ಗೆ ಬಂದು ಭೇಟಿಯಾಗೋದಕ್ಕೆ ಅಂತ ಹೇಳಿ ಆಗಮಿಸಿದ್ದಾರೆ. ಇದೆಲ್ಲವನ್ನು ಕೂಡ ನೋಡ್ತಾ ಹೋದರೆ ಒಂದು ಕಡೆ ಜನಾರ್ದನ ರೆಡ್ಡಿ ಜೈಲಿನಿಂದ ಬಂದ ಬಳಿಕ ನಡೀತಾ ಇರುವಂತಹ ಔತಣಕೂಟ ಇದು. ಬಂದಂತಹ ಖುಷಿಗೆ ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಅವರ ಆಪ್ತರು ಮತ್ತು ಅಭಿಮಾನಿಗಳಿಗೆ. ಅದರ ಜೊತೆಗೆ ಒಂದಷ್ಟು ಚರ್ಚೆ ಕೂಡ ನಡೀತಾ ಇದೆ ಪಾರ್ಜಾತ ಅಪಾರ್ಟ್ಮೆಂಟ್ನಲ್ಲಿ. ಅದು ನಿನ್ನೆ ಜನಾರ್ದನ ರೆಡ್ಡಿ ತಾವೇ ಸ್ವತಃ ಮಾಡಿದ್ದಂಥ ಆರೋಪ ಏನಿತ್ತು, ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರ ಜೊತೆಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಆ ಚರ್ಚೆ ಏನು ಅಂದರೆ, ನಿನ್ನೆ ಆರೋಪ ಮಾಡಿದ್ರಲ್ಲ ಇದು ಈ ಬಂಧನದ ಹಿಂದೆ ಷಡ್ಯಂತ್ರ ಇದೆ ಅಂತ, ಆ ಬಗ್ಗೆ ಒಂದಷ್ಟು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ವಕೀಲರ ಜೊತೆಗೆ. ಇನ್ನೊಂದು, ಸಿಬಿಐ ಕೋರ್ಟ್ಗೆ ಹಾಜರಾಗಬೇಕಿತ್ತು ಜನಾರ್ದನ ರೆಡ್ಡಿ, ಇವತ್ತು ಸಿಬಿಐ ಕೋರ್ಟ್ನಲ್ಲಿ ವಿಚಾರಣೆ ಇದ್ದಂಥ ಕಾರಣಕ್ಕಾಗಿ ಅವರು ಹೋಗಿ ಅಲ್ಲಿ ಹಾಜರಾಗಬೇಕಿತ್ತು. ಆದರೆ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಹೋಗದೇನು ಜನಾರ್ದನ ರೆಡ್ಡಿ ಸದ್ಯ ವಕೀಲರ ಜೊತೆಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟು ಜೈಲಿನಿಂದ ಹೊರಬಂದ ಬಳಿಕ ನಿನ್ನೆ ಜನಾರ್ದನ ರೆಡ್ಡಿ ಆರೋಪ ಮಾಡಿದ್ರು, ಸಮ್ಮಿಶ್ರ ಸರ್ಕಾರ ನನ್ನನ್ನು ನೆಮ್ಮದಿಯಿಂದ ಇರೋದಕ್ಕೆ ಬಿಡ್ತಾ ಇಲ್ಲ, 12 ವರ್ಷಗಳ ಹಿಂದಿನ ದ್ವೇಷವನ್ನು ಕುಮಾರಸ್ವಾಮಿಯವರು ಈಗ ತೀರಿಸ್ಕೊಳ್ತಾ ಇದ್ದಾರೆ, ಎಲ್ಲವೂ ಭಗವಂತನಿಗೆ ಬಿಟ್ಟದ್ದು, ನಾನಂತೂ ಏನೂ ಮಾಡೋದಕ್ಕೆ ಹೋಗೋದಿಲ್ಲ, ಆದರೆ ನನ್ನನ್ನು ನೆಮ್ಮದಿ ಕೆಡಿಸಬೇಕು ಅಂತ ಅವ್ರು ಏನಾದರೂ ಮಾಡ್ತಾ ಹೋದರೆ ನಾನೇನು ಮಾಡೋದಕ್ಕಾಗೋದಿಲ್ಲ, ಎಲ್ಲವನ್ನೂ ಕೂಡ ಭಗವಂತನಿಗೆ ಬಿಡ್ತೀನಿ ಎನ್ನುವಂಥ ಮಾತನ್ನು ಜನಾರ್ದನ ರೆಡ್ಡಿ ಹೇಳಿದರು. ಅದರ ಬೆನ್ನಲ್ಲೇ ಈಗ ಪಾರ್ಜಾತ ಅಪಾರ್ಟ್ಮೆಂಟ್ನಲ್ಲಿ ಔತಣಕೂಟವನ್ನು ಏರ್ಪಡಿಸಲಾಗಿದೆ. ಏನು ಜನಾರ್ದನ ರೆಡ್ಡಿ ಪ್ರಕರಣದ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ, ರೆಡ್ಡಿ ಪ್ರಕರಣದಲ್ಲಿ ಅಧಿಕಾರಿಗಳ ಷಡ್ಯಂತ್ರ ಇದು. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಬಿ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದು, ಜನಾರ್ದನ್ ರೆಡ್ಡಿ ಅವರನ್ನು ಬಂಧಿಸಿದ್ರಲ್ಲ ಆ ಕೇಸ್ನ ಬಗ್ಗೆ ನನಗೆ ಅಷ್ಟೊಂದು ಪ್ರಮಾಣದ ಮಾಹಿತಿ ಇಲ್ಲ, ಜನಾರ್ದನ್ ರೆಡ್ಡಿ ಪ್ರಕರಣದ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ, ನಾನು ವಕೀಲರ ಜೊತೆಗೆ ಚರ್ಚೆಯನ್ನು ನಡೆಸ್ತೇನೆ. ಇದು ಶ್ರೀರಾಮುಲು ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ನಾನು ಕೂಡ ವಕೀಲರ ಜೊತೆಗೆ ಚರ್ಚೆ ಮಾಡ್ತೇನೆ, ಏನಾಗಿದೆ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತೇನೆ. ಆದರೆ ಇದರಲ್ಲಿ ಅಧಿಕಾರಿಗಳ ಷಡ್ಯಂತ್ರ ಇರೋದಂತೂ ಕಾಣಿಸ್ತಾ ಇದೆ ಅನ್ನುವಂಥ ಮಾತನ್ನು ಬಿ ಶ್ರೀರಾಮುಲು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಹಾಗೆ ಸಾಧಿಸುವಂತಹ ರಾಜಕಾರಣವನ್ನ ಮಾಡ್ತಾ ಇದೆ, ಇದರಲ್ಲಿ ರಾಜಕೀಯ ಷಡ್ಯಂತ್ರ ಇದೆ. ಇನ್ನೂ ಮುಂದುವರೆದು ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ, ಕಾನೂನು ಅನ್ನೋದು ಇದೆಯಲ್ಲ ಅದ್ರ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ, ಅನ್ಯಾಯ ಆಗಿದೆ ಅಂತ ಜನಾರ್ದನ ರೆಡ್ಡಿ ಕೂಡ ಹೇಳಿದ್ದಾರೆ. ಹೀಗಾಗಿ ಎಲ್ಲವನ್ನು ಕೂಡ ಮೇಲ್ನೋಟಕ್ಕೆ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಜನಾರ್ದನ ರೆಡ್ಡಿ ಅವರನ್ನ ಸಿಕ್ಕಾಕ್ಸೋದಕ್ಕೆ ಮಾಡಿರುವಂತಹ ಷಡ್ಯಂತ್ರ ಇದು, ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಎಲ್ಲದರ ಬಗ್ಗೆ ನಾನು ವಕೀಲರ ಜೊತೆಗೆ ಮಾತನಾಡ್ತೇನೆ, ವಕೀಲರ ಜೊತೆಗೆ ಚರ್ಚೆಯನ್ನು ನಡೆಸ್ತೇನೆ, ಚರ್ಚೆ ಬಳಿಕ ಏನಾಗಿದೆ ಏನು ಎತ್ತ ಅನ್ನೋ ಮಾಹಿತಿ ಸಿಗುತ್ತೆ. ಆದರೆ ಸದ್ಯಕ್ಕಂತೂ ಅಷ್ಟು ಪ್ರಮಾಣದ ಮಾಹಿತಿ ನನಗೆ ಇಲ್ಲ ಅನ್ನುವಂಥ ಮಾತನ್ನು ಶ್ರೀರಾಮುಲು ಹೇಳಿದ್ದಾರೆ. ಇನ್ನು ಒಂದೇ ಕಾರ್ನಲ್ಲಿ ಶ್ರೀರಾಮುಲು ಜೊತೆಗೆ ಜನಾರ್ದನ ರೆಡ್ಡಿ ಇಬ್ಬರು ಕೂಡ ತೆರಳಿದ್ದಾರೆ, ಪಾರ್ಜಾತ ನಿವಾಸದಿಂದ ತೆರಳಿದ್ದಾರೆ ರೆಡ್ಡಿ ಮತ್ತು ರಾಮುಲು. ಇಬ್ಬರು ಒಂದೇ ಕಾರ್ನಲ್ಲಿ ತೆರಳಿರೋದು ಸದ್ಯ ಒಂದಷ್ಟು ಕುತೂಹಲ ಮೂಡಿಸುತ್ತೆ, ಯಾಕಂದರೆ ಆಪ್ತ ಗೆಳೆಯರು ಜೈಲಿಂದ ಬಿಡುಗಡೆಯಾಗಿ ಬಂದ ನಂತರದಲ್ಲಿ ತೆರಳ್ತಾ ಇದ್ದಾರಲ್ಲ, ಇದು ಒಂದು ಹಂತಕ್ಕೆ ಕುತೂಹಲವನ್ನು ಕೆರಳಿಸ್ತಾ ಇದೆ. ಪಾರ್ಜಾತ ನಿವಾಸದಿಂದ ಈಗಾಗಲೇ ಜನಾರ್ದನ ರೆಡ್ಡಿ ಜೊತೆಗೆ ಬಿ ಶ್ರೀರಾಮುಲು ಇಬ್ಬರು ಕೂಡ ಒಂದೇ ಕಾರ್ನಲ್ಲಿ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಒಂದೇ ಕಾರ್ನಲ್ಲಿ ಇಬ್ಬರು ತೆರಳಿರೋದು ಸದ್ಯ ಒಂದಷ್ಟು ಕುತೂಹಲ, ಎಲ್ಲಿ ಹೋಗ್ತಾರೆ, ಏನು ನಡೀತಾ ಇದೆ, ಏನು ನಡೀಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಕುತೂಹಲ ಕೆರಳಿಸಿರುವುದಂತೂ ನಿಜ. ಜೈಲಿನಿಂದ ಹೊರಗಡೆ ಬಂದ ತಕ್ಷಣಕ್ಕೇನೆ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಹರಿಹಾಯುವಂಥ ಕೆಲಸವನ್ನು ರೆಡ್ಡಿ ಮಾಡಿದರು, ಸಿಎಂ ಜೊತೆಗೆ ಒಂದಷ್ಟು ಅಧಿಕಾರಿಗಳ ವಿರುದ್ಧ ತಮ್ಮದೇ ಆದಂಥ ರೀತಿಯಲ್ಲಿ ಆರೋಪವನ್ನು ಮಾಡ್ತಾ ಇದ್ರು ಜನಾರ್ದನ ರೆಡ್ಡಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಔತಣಕೂಟ ಆಯಿತು ಇವತ್ತು ಜೈಲಿನಿಂದ ಬಿಡುಗಡೆಯಾಗಿ ಬಂದಿದ್ದಕ್ಕೆ. ಇದೆಲ್ಲದರ ನಡುವೆ ಈಗ ಜನಾರ್ದನ ರೆಡ್ಡಿ ಜೊತೆಗೆ ಬಿ ಶ್ರೀರಾಮುಲು ಒಂದೇ ಕಾರ್ನಲ್ಲಿ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇದೆ.
ನಾನು ಅದರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇರಬೇಕಾದ್ರೆ ನಾನು ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ಮಾತಾಡ್ತೇನೆ, ಮಾತಾಡಿ ಏನು ಮಾಡಬೇಕು ಏನಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಯಾಕಂದರೆ ನಾನು ಈಗಿರುವಂಥ ಪರಿಸ್ಥಿತಿಯಲ್ಲಿ ಕೆಲವೊಂದು ಕಡೆ ಮೊನ್ನೆ ನೋಡಿದಂಥ ಟೈಮಲ್ಲಿ ಕೆಲವೊಂದು ಕಡೆ ಅನ್ಯಾಯ ಆಗಿದೆ ಅಂತೇಳಿ ಜನಾರ್ದನ್ ಇದೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ಮಾತಾಡಿ ಏನು ಮಾಡಬೇಕು ನೋಡೋದು. ಕಾನೂನು ಕೇಳಿ ಯಾರು ಕೊಟ್ಟವರಲ್ಲ, ಕಾನೂನು ಅದ್ರ ಕೆಲಸ ಮಾಡ್ಕೊಬೇಕು ನೋಡೋಣ. ಥ್ಯಾಂಕ್ ಯು. ಇದು ಶ್ರೀರಾಮ್ನವ್ರು ಕೊಟ್ಟಂತ ಹೇಳಿಕೆ. ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ, ಕಾನೂನು ದೊಡ್ಡದು ಅನ್ನುವಂತ ಮಾತನಾಡ್ತಾ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಜೊತೆಗೆ ಪಾರಿಜಾತ ಅಪಾರ್ಟ್ಮೆಂಟ್ನ ಬಳಿಯಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುನೀಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಒಂದು ಕಡೆ ಪಾರಿಜಾತ ಅಪಾರ್ಟ್ಮೆಂಟ್ನಲ್ಲಿ ಔತಣ ಕೂಟ ನಡೀತಾ ಇದೆ, ಮತ್ತೊಂದು ಕಡೆ ಶ್ರೀರಾಮುಲು ಹೇಳ್ತಾ ಇದ್ದಾರೆ ಇಲ್ಲ ಕಾನೂನು ತಜ್ಞರ ಜೊತೆ ಮಾತಾಡಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸ್ತೀವಿ ಅಂತ ಹೇಳಿದ ನಂತರದಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಬಿ ಶ್ರೀರಾಮುಲು ಒಂದೇ ಕಾರಿನಲ್ಲಿ ತಳ್ಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಒಟ್ಟಾರೆ ಜೈಲಿನಿಂದ ಬಿಡುಗಡೆಯಾಗಿ ಬಂದ ನಂತರದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಏನು ಪಾರಿಜಾತ ಅಪಾರ್ಟ್ಮೆಂಟ್ನಲ್ಲಿ ಸುನೀಲ್? ಆನಂದ್, ಈಗಾಗಲೇ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಪಾರಿಜಾತ ಅಪಾರ್ಟ್ಮೆಂಟಿಂದ ಹೊರ ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಎಂದು ಸ್ಪಷ್ಟವಾಗಿ ಗೊತ್ತಿಲ್ಲ. ಯಾಕಂದರೆ ಜನಾರ್ದನ್ ರೆಡ್ಡಿ ನಿನ್ನೆಯೂ ಜೈಲಿಂದ ಬಿಡುಗಡೆ ಆಗಿ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಜನ ಅವರ ಅಭಿಮಾನಿಗಳೆಂದರೆ ಬಳ್ಳಾರಿ ಆಗ್ಬೋದು, ಗುಲ್ಬರ್ಗಾಗೋದು, ಆ ಒಂದು ಭಾಗದಿಂದ ಸಾಕಷ್ಟು ಜನ ಅಭಿಮಾನಿಗಳು ಅವ್ರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದರು. ಆ ಬಂದಂಥ ಎಲ್ಲ ಏನು ಅಭಿಮಾನಿಗಳಿಗೆ ಎಲ್ಲ ರೀತಿಯಾದ ಔತಣ ಕೂಟನ ಈಗಾಗಲೇ ಜನಾರ್ದನ್ ರೆಡ್ಡಿಯ ಪಾರಿಜಾತ ನಿವಾಸದಲ್ಲಿ ಅರೇಂಜ್ ಮಾಡಲಾಗಿದೆ. ಸುಮಾರು 2 ಗಂಟೆಗಳ ಕಾಲ ಈಗ ಜನಾರ್ದನ್ ರೆಡ್ಡಿ ಅವರು ಏನು ಬಂದಂಥ ಅವರ ಅಭಿಮಾನಿಗಳೆಂದರೆ ಮತ್ತು ಅವರ ಸ್ನೇಹಿತರೆಂದು ಅವ್ರ ಜೊತೆ ಮಾತುಕತೆ ನಡೆಸಿದರು. ಅದಾದ ನಂತರದಲ್ಲಿ ಏನು ಅವರ ಪರ ವಕೀಲರಾದ ಚಂದ್ರಶೇಖರ್ ಏನು ಬರ್ತಾರೆ, ಅವ್ರ ಜೊತೆ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ನಡೆಸ್ತಾರೆ. ಯಾಕಂದರೆ ಇವತ್ತೇನು ಸಿಬಿಐ ಕೋರ್ಟ್ಗೆ ಹೋಗಬೇಕಾಗಿರುತ್ತೆ, ಅಲ್ಲೇನು ಎಕ್ಸಾಮ್ಷನ್ ತಗೊಂಡು ಕೋರ್ಟ್ಗೆ ಹಾಜರಾಗಿಲ್ಲ, ಯಾಕಂದರೆ ಕೆಲ ಕಾರಣಗಳನ್ನ ಕೊಟ್ಟು. ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ಪರ ವಕೀಲರು ಇಲ್ಲಿ ಮನೆಗೆ ಬರ್ತಾರೆ. ಚಂದ್ರಶೇಖರ್ ಬಂದಂತ ಸಂದರ್ಭದಲ್ಲಿ ಸುಮಾರು 1 ಗಂಟೆಗಳ ಕಾಲ ಜನಾರ್ದನ್ ರೆಡ್ಡಿ ಆಗ್ಬೋದು, ಅವರ ಸ್ನೇಹಿತರು ಮತ್ತೆ ಅವರ ಪರ ವಕೀಲರು ಚರ್ಚೆ ನಡೆಸ್ತಾರೆ. ಚರ್ಚೆ ನಡೆಸಿ ಎಲ್ಲಾ ರೀತಿಯಾದ ಬೆಳವಣಿಗೆಗಳೇನಾಯ್ತು, ಜನಾರ್ದನ್ ರೆಡ್ಡಿ ಜೈಲು ಒಳಗೆ ಇದ್ದಂತ ಸಂದರ್ಭದಲ್ಲಿ ಇಲ್ಲಾದಂತಹ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಚರ್ಚೆ ನಡೆಸ್ತಾರೆ. ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿ ನಿನ್ನೆ ಕೂಡ ಹೇಳ್ತಾ ಇದ್ರು, ಮತ್ತೆ ಕೆಲ ದಿನಗಳಿಂದ ಸುದ್ದಿ ಕೂಡ ಹರಿದಾತಿತ್ತು ಈ ಜನಾರ್ದನ್ ರೆಡ್ಡಿ ಅರೆಸ್ಟ್ ಏನಾಗಿದೆ ಅದು ರಾಜಕೀಯ ಪ್ರೇರಣವಾಗಿ ರಾಜಕೀಯ ಹಾಗೆ ಸಾಧಿಸಕ್ಕೋಸ್ಕರ ಅರೆಸ್ಟ್ ಮಾಡಿದರೆ ಯಾವುದೇ ರೀತಿಯಾಗಿ ಕೇಸ್ನಲ್ಲಿ ಹುರುಳಿಲ್ದಲೇ ಜನಾರ್ದನ್ ರೆಡ್ಡಿಯನ್ನು ಈ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಕೂಡ ನಿನ್ನೆ ಜೈಲಿನ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಇದೆಲ್ಲ ರಾಜಕೀಯ ಪ್ರೇರಣೆ, ಎಲ್ಲೋ ಒಂದು ಕಡೆ ಸಿ ಎಂ ಕುಮಾರಸ್ವಾಮಿ ಹಾಗೆ ತೀರಿಸ್ಕೊಳ್ತಾ ಇದ್ದಾರೆ, ನನ್ನ ರಾಜಕೀಯ ದ್ವೇಷಕ್ಕೆ ನನ್ನ ಬಳಸ್ಕೊಳ್ತಾ ಇದ್ದಾರೆ ಮಾತುಗಳಲ್ಲಿ ಆ ವಿಚಾರವಾಗಿ ಚರ್ಚೆ ನಡೆಸ್ತಾರೆ. ಮುಂದಿನ ದಿನಗಳಲ್ಲಿ ನಾನು ಜನಾರ್ದನ್ ರೆಡ್ಡಿ ಹೇಳ್ತಾರೆ ನನ್ನ ಕೈ ಏನು ಕೊಡೋ ಕೈ ಯಾವುದೇ ರೀತಿಯಲ್ಲಿ ಪಡ್ಕೊಳ್ಳೋ ಕೈ ಎಲ್ಲ ಚಾಚೋ ಕೈ ಎಲ್ಲ ನಾನು ಕಾನೂನು ರೀತಿಯಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಪರ ವಕೀಲರ ಜೊತೆ ಸಾಕಷ್ಟು ರೀತಿ ಎಲ್ಲ ರೀತಿಯ ಚರ್ಚೆಗಳು ನಡೀತಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಾವು ಕಾನೂನಿನ ರೀತಿಯಲ್ಲಿ ಹೋರಾಟ ನಡೆಸಬೇಕು ಅನ್ನೋ ವಿಚಾರವಾಗಿ ಸಾಕಷ್ಟು 1 ಗಂಟೆಗಳ ಕಾಲ ಅವರ ನಿವಾಸದಲ್ಲಿ ಚರ್ಚೆ ನಡೆಸಿದರು. ಅದಾದ ನಂತರದಲ್ಲಿ ಕೆಲ 1/2 ಗಂಟೆಗಳ ಹಿಂದೆ ಏನು ಶ್ರೀರಾಮುಲು ಅವರನ್ನ ಭೇಟಿಗಾಗಿ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಸುಮಾರು 15 ನಿಮಿಷಗಳ ಕಾಲ ಜನಾರ್ದನ್ ರೆಡ್ಡಿ ಅವರ ನಿವಾಸದಲ್ಲಿ ಮಾತುಕತೆ ನಡೆಸ್ತಾರೆ. ಯಾಕಂದರೆ ಬಂದಂಥ ನೇರವಾಗಿ ಅವರು ಮನೆಗೆ ಹೋಗೋ ಸಂದರ್ಭದಲ್ಲಿ ಮಾಧ್ಯಮದವ್ರನ್ನ ಕಣ್ಣು ತಪ್ಪಿಸೋ ಪ್ರಯತ್ನಕ್ಕಾಗಿ ಹೋಗ್ತಾರೆ, ಆದರೆ ಯಾವುದೇ ರೀತಿಯಾಗಿ ಪ್ರಯೋಜನ ಆಗಲ್ಲ. ಆ ನಂತರದಲ್ಲಿ ಮಾಧ್ಯಮಗಳು ಹೇಳಿಕೆ ಕೂಡ ನೀಡ್ತಾರೆ, ಎಲ್ಲೋ ಒಂದು ಕಡೆ ನನಗೆ ಅಷ್ಟಾಗಿ ಈ ಪ್ರಕರಣದ ಬಗ್ಗೆ ಗೊತ್ತಿಲ್ಲ, ಆದರೆ ಇದು ರಾಜಕೀಯ ಹಾಗೆ ಸಾಧಿಸೋಕ್ಕೆ ಮಾಡ್ತಾ ಇರುವಂಥ ಕೆಲಸ, ಎಲ್ಲರಿಗೂ ಕಾನೂನು ಇದೆ, ನಮಗೂ ಗೊತ್ತಾಗುತ್ತೆ, ಮುಂದಿನ ದಿನಗಳಲ್ಲಿ ನಾವು ಕಾನೂನಾತ್ಮಕವಾಗಿ ಹೋರಾಟ ನಡೆಸ್ತೀವಿ ಅನ್ನೋಂಥ ಮಾತು ಕೆಲಸ ಹೇಳ್ತಾರೆ. ಅದಾದ ನಂತರ ಸುಮಾರು 15 ನಿಮಿಷಗಳ ಕಾಲ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮಾತುಕತೆ ನಡೆಸ್ತಾರೆ. ಅವರ ಪರ ವಕೀಲರ ಜೊತೆ ಈಗಾಗಲೇ ಎಲ್ಲ ರೀತಿಯಾದ ಒಂದು ಮಾಹಿತಿಗಳನ್ನ ಪಡ್ಕೊಂಡಿರುವಂಥ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರನ್ನು ಕರ್ಕೊಂಡು ಮನೆಯಿಂದ ಹೊರಗೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಒಂದಂತೂ ಸತ್ಯ ಈಗಾಗಲೇ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಹೇಳಿಕೆಗಳು ನೋಡ್ತಾ ಇದ್ರೆ ಇವರೆಲ್ಲ ರಾಜಕೀಯ ಶೆಡ್ ಅಂತ ಅನ್ನೋ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಏನು ಲೀಗಲ್ ಆಗಿ ಏನು ಅವನು ಕಾನೂನಾತ್ಮಕವಾಗಿ ಏನೇನು ಹೋರಾಟ ನಡೆಸಬೇಕು ಅನ್ನೋ ವಿಚಾರವಾಗಿ ಎಲ್ಲ ರೀತಿಯಾದ ಪ್ಲಾನ್ಗಳು ನಡೆಸ್ಕೊಂಡಿದ್ದಾರೆ. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಜನಾರ್ದನ್ ರೆಡ್ಡಿಯನ್ನು ಸಿಲುಕಿಸಿದ್ರೆ ಅನ್ನೋ ಒಂದು ವಿಚಾರವಾಗಿ ನಾವು ಈಗ ಕಾನೂನಾತ್ಮಕ ಹೋರಾಟ ನಡೆಸ್ತೀವಿ, ನಮಗೂ ಕೂಡ ಕಾನೂನು ಗೊತ್ತಿದೆ ಅನ್ನೋ ವಿಚಾರವಾಗಿ ಅವರ ಪರ ವಕೀಲರ ಜೊತೆ ಚರ್ಚೆ ನಡೆಸಿ ಈಗಾಗಲೇ ಶ್ರೀರಾಮುಲು ಆಗ್ಬೋದು ಜನಾರ್ದನ್ ರೆಡ್ಡಿ ಮನೆಯಿಂದ ಹೊರಗೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಡೆಯುವಂಥ ರಾಜಕೀಯ ಹೋರಾಟಕ್ಕೆ ಇಬ್ಬರು ಕೂಡ ಸಿದ್ಧವಾಗಿರುವಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು.